ಕಲ್ಪತರು ನಾಡು ತುಮಕೂರಿಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಹಲವಾರು ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದು ತುಮಕೂರಿನ ಅಗತ್ಯ ಸೌಲಭ್ಯಗಳನ್ನು ಪೂರೈಸಲು ಭರವಸೆ ನೀಡಿದ್ದಾರೆ. ಸಿದ್ದರಾಮಯ್ಯ ಇಂದು ತುಮಕೂರಿನಲ್ಲಿ ನಡೆಸಿದ ಕಾರ್ಯಕ್ರಮದ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಜಿಲ್ಲಾಡಳಿತದ ವಿವಿಧ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳಿಗೆ ವಿತರಿಸಲು ಸಿದ್ಧಗೊಂಡಿರುವ ಕೃಷಿ ಸಲಕರಣೆಗಳು, ಮತ್ತೊಂದು ಕಡೆ ಬೃಹತ್ ವೇದಿಕೆ ಸಿದ್ಧಗೊಂಡಿದ್ದು ಕಾಂಗ್ರೆಸ್ ನಾಯಕರ ಮತ್ತು ಜಿಲ್ಲೆಯ ಎಲ್ಲಾ ರಾಜಕೀಯ ನಾಯಕರ ಸಮಾಗಮಕ್ಕೆ ಇಂದು ತುಮಕೂರಿನಲ್ಲಿ ನಡೆದ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು. ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಿದ್ದರಾಮಯ್ಯ ವಿವಿಧ ಇಲಾಖೆಗಳ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಮಾಡಿದರು. ವೇದಿಕೆ ಕಾರ್ಯಕ್ರಮದಲ್ಲಿ ಹಲವು ರಾಜಕೀಯ ಗಣ್ಯರು ಭಾಗಿಯಾಗಿದ್ರು. ತುಮಕೂರಿಗೆ ಬೇಕಾದ ಸೌಲಭ್ಯ ಕೇಳಿದ ಪರಮೇಶ್ವರ್, ಸಿಎಂಗೆ ಖಡ್ಗ ಹಾಗೂ ಡಿಕೆಶಿಗೆ ಬೆಳ್ಳಿಗದೆ ಉಡುಗೊರೆಯಾಗಿ ನೀಡಿದ ಪರಂ. ವೇದಿಕೆಯಲ್ಲಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್, ತುಮಕೂರಿಗೆ ಮೆಟ್ರೋ ಯೋಜನೆ, ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಾರ್ಡ್ಗಳ ಅಭಿವೃದ್ಧಿಗಾಗಿ ಅನುದಾನ, ತುಮಕೂರು ವಿವಿಗೆ 200 ಕೋಟಿ, ಎತ್ತಿನಹೊಳೆ ಯೋಜನೆಗೆ ಹಣ ಬಿಡುಗಡೆ, ಮಧುಗಿರಿ ಏಕಶಿಲಾ ಬೆಟ್ಟಕ್ಕೆ ರೋಪ್ ವೇ ಹಾಗೂ ತುಮಕೂರಿನ ಅಗತ್ಯ ಸೌಲಭ್ಯಕ್ಕಾಗಿ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಸಿಎಂಗೆ ಖಡ್ಗ ಹಾಗೂ ಡಿಕೆಶಿಗೆ ಬೆಳ್ಳಿಗದೆ ಉಡುಗೊರೆಯಾಗಿ ನೀಡಿದರು. ಕೈಗಾರಿಕೆ ವಸಂತ ನರಸಾಪುರದಲ್ಲಿದೆ. ಅಲ್ಲಿಗೆ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಿಕೊಡಬೇಕು ಅಂತಕ್ಕಂತ ಪ್ರಸ್ತಾವನೆಯನ್ನು ತಮ್ಮ ಮುಂದೆ ನಾನು ಮಂಡಿಸ್ತೇನೆ. ಜೊತೆಗೆ ಭದ್ರಾ ಮೇಲ್ದಂಡೆ ನೆನೆಗುದಿಗೆ ಬಿದ್ದೋಗಿದೆ. ಕೇಂದ್ರ ಸರ್ಕಾರ ನಾವು ರಾಷ್ಟ್ರೀಯ ಯೋಜನೆಯನ್ನು ಮಾಡ್ತೇವೆ ಅಂತೇಳಿ ಇನ್ನೂವರೆಗೆ ಅದನ್ನು ಮಾಡಲಿಲ್ಲ, ಸುಮ್ಮನೆ ಇದ್ದಾರೆ. ಆದರೆ ನಾವು ರಾಜ್ಯ ಸರ್ಕಾರ ಅದನ್ನು ಕೈಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅದಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಮತ್ತು ಜಿಲ್ಲೆಯಲ್ಲಿ 3,500 ವಸತಿ ಪ್ರದೇಶಗಳಿದ್ದಾವೆ, 2,100 ಹಳ್ಳಿಗಳಿದ್ದಾವೆ. ಆದರೆ ಈ ಹಳ್ಳಿಗಳಿಗೆ, ವಸತಿಗಳಿಗೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿಯಿಂದ ಯಾವುದೇ ಅನುದಾನ ಈ ರಸ್ತೆಗಳಿಗೆ ಸಿಗ್ತಾ ಇಲ್ಲ. ಅದಕ್ಕಾಗಿ ನಮ್ಮ ಲೆಕ್ಕ ಶೀರ್ಷಿಕೆ 50-54 ತಾವು 200 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತೇನೆ. ಸ್ನೇಹಿತರೆ, ಕೊನೆಯದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಎಲ್ಲ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತದ ಭವನ ಇದೆ. ವಿಧಾನಸೌಧದ ಮಾದರಿಯಲ್ಲಿ ಅನೇಕ ಭವನಗಳನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ತಾವು ಆಡಳಿತ ವ್ಯವಸ್ಥೆ ಸುಸಜ್ಜಿತವಾಗಿ ನಡೀಬೇಕಾದ್ರೆ ಒಂದು ಜಿಲ್ಲೆಯ ಆಡಳಿತ ಭವನವನ್ನು 100 ಕೋಟಿ ರೂಪಾಯಿಗೆ ಮಂಜೂರು ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಂಡು, ಈ ಎಲ್ಲ ಬೇಡಿಕೆಗಳನ್ನು ತಾವು ಮುಂದೆ ಬರ್ತಕ್ಕಂಥ ಹೈವೇದಲ್ಲಿ ನಮೂದಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ತುಮಕೂರಿನ ಜನತೆಯ ಪರವಾಗಿ ನಾನು ತಮ್ಮಲ್ಲಿ ಬೇಡಿಕೊಳ್ತೇನೆ. ಮತ್ತು ನೂತನ ಬಸ್ ನಿಲ್ದಾಣಕ್ಕೆ ದೇವರಾಜ್ ಅರಸ್ ಹೆಸರಿಟ್ಟ ಸಿಎಂ, ಟೀಕೆಗೆ ಟಾಂಗ್ ಕೊಟ್ಟ ಸಿದ್ದರಾಮಯ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಮಾತನಾಡಿದರು. ಇಡೀ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಿಗೂ ಸೌಲಭ್ಯ ವಿತರಣೆ ಮಾಡಲಾಗಿದ್ದು, ತುಮಕೂರಿನ ನೂತನ ಬಸ್ ನಿಲ್ದಾಣಕ್ಕೆ ದೇವರಾಜ್ ಅರಸು ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡಿದ್ದೇವೆ. ಸರ್ಕಾರದಲ್ಲಿ ಹಣ ಇಲ್ಲ ಎಂದು ಟೀಕೆ ಮಾಡುವವರಿಗೆ ಇಂದಿನ ಯೋಜನೆಗಳು ಟಾಂಗ್ ನೀಡುತ್ತಿವೆ. ಟೀಕೆ ಮಾಡುವವರಿಗೆ ಉತ್ತರ ಇವತ್ತಿನ ಕಾರ್ಯಕ್ರಮ. ಪ್ರಧಾನಿಗಳೇ ಹೇಳಿದ್ರು, ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರೆ ದಿವಾಳಿಯಾಗುತ್ತೆ ಅಂತ. ಆದ್ರೆ ಸರ್ಕಾರ ದಿವಾಳಿ ಆಗ್ಲಿಲ್ಲ. 380,000 ಕೋಟಿ ಮೊತ್ತದ ಬಜೆಟ್ ಮಂಡನೆ ಮಾಡಲಿದ್ದೇವೆ. 8 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೇವೆ. ಜಿಲ್ಲೆಯ ಶಾಸಕರು ನೀಡಿರುವ ಮನವಿಯನ್ನ ಬಜೆಟ್ನಲ್ಲಿ ಕೊಡುವ ನಿರ್ಧಾರ ಮಾಡಲಾಗುವುದು. ಮಧುಗಿರಿ ಬೆಟ್ಟಕ್ಕೆ ರೋಪ್ ವೇ ಮಾಡಿಕೊಡುತ್ತೇವೆ ಅಂತ ತಿಳಿಸಿದರು. ಸುಮಾರು 627 ಕೋಟಿ 27 ಲಕ್ಷ ರೂಪಾಯಿ, 657 ಕೋಟಿ 27 ಲಕ್ಷ ರೂಪಾಯಿಗಳು ಮತ್ತು 30,000 ಜನರಿಗೆ ಈ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲೂ ಕೂಡ
ಸವಲತ್ತುಗಳನ್ನು ವಿತರಣೆ ಮಾಡಿದ್ದೇವೆ. ಇದರ ಜೊತೆಗೆ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ. ಅದಕ್ಕೆ ಆ ಬಸ್ ಸ್ಟ್ಯಾಂಡ್ಗೆ ದೇವರಾಜ ಅರಸು ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಲಾಗಿದೆ. ಬಸ್ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಿದ್ದೇವೆ. ಇನ್ನು ಮುಂದೆ ಈ ಬಸ್ ಸ್ಟ್ಯಾಂಡು ದೇವರಾಜ ಅರ್ಸ್ ಬಸ್ ಸ್ಟ್ಯಾಂಡ್, ಮಾಜಿ ಮುಖ್ಯಮಂತ್ರಿ ದೇವರಾಜ ಅರ್ಸ್ ಅವರ ಹೆಸರಿನಲ್ಲಿ ಈ ಬಸ್ ಸ್ಟ್ಯಾಂಡನ್ನು ನಿರ್ಮಿಸಿದ್ದೇವೆ. ನೀನು ಎರಡನೇ ಬಜೆಟನ್ನು ಮಂಡಿಸ್ತಾ ಇದ್ದೀನಿ ನಾನು. ಆ ಬಜೆಟ್ ಸುಮಾರು 370,000 ಕೋಟಿ ರೂಪಾಯಿಗಳನ್ನು ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀನಿ. ದುಡ್ಡಿಂದೆ ಇಷ್ಟೊಂದು ಬಜೆಟ್ ಗಾತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂದಿನ ಸರ್ಕಾರ ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿದ್ದು 327,000 ಕೋಟಿ. ಈಗ ಮುಂದಿನ ಬಜೆಟ್ 380,000 ಕೋಟಿ ಇರ್ತದೆ. ಸುಮಾರು 50,000 ಕೋಟಿ ಸರ್ ಆ ಕಡೆ ಸರ್ ಆಡೇ ಬರ್ತಾ ಇಲ್ಲ ಈ ಕಡೆ. ದುಡ್ಡಿಲ್ಲೇ ಮನಸ್ಸಿಗೆ ಸಾಧ್ಯನೇ ಇಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಈ ಗ್ಯಾರಂಟಿ ಯೋಜನೆಗಳಿಗೆ ನಾವು ಹಣ ಒದಗಿಸ್ತೇವೆ, ಜೊತೆಗೆ ಅಭಿವೃದ್ಧಿ ಕೆಲಸಗಳು ಏನು ನಡೀತಾ ಇದ್ದಾವೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ದುಡ್ಡನ್ನು ಕೊಡ್ತೇವೆ. ಯಾವುದೇ ಅಭಿವೃದ್ಧಿ ಕೆಲಸ ನಿಂತಿಲ್ಲ ಅಂತಕ್ಕಂಥ ಮಾತನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 38,000 ಕೋಟಿ ರೂಪಾಯಿಗಳನ್ನು ಅದು ನಾವು ಮೇ 20 ತಾರೀಕು ಅಧಿಕಾರ ಆಗಲೇ ಈ ವರ್ಷದ ಬಜೆಟ್ ಮಂಡನೆ ಆಗುವಂತೆ ಆದರೂ ಕೂಡ ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡಿ ನಾವು ಇವತ್ತು 38,000 ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷಕ್ಕೆ ಕೊಡ್ತಾ ಇದ್ದೇವೆ. ಮುಂದಿನ ವರ್ಷಕ್ಕೆ ಅಂದರೆ 24-25 ಆರ್ಥಿಕ ವರ್ಷದಲ್ಲಿ 58,000 ಕೋಟಿ ರೂಪಾಯಿಗಳನ್ನು ಕೊಡ್ತೇವೆ. ಆಮೇಲೆ ಇನ್ನೊಂದು ಮಾತನ್ನು ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ಯಾವ ತುಮಕೂರನ್ನ ಎರಡನೇ ಬೆಂಗಳೂರನ್ನಾಗಿಸುವುದೇ ನಮ್ಮ ಗುರಿ. ತುಮಕೂರಿಗರ ಋಣ ತೀರಿಸಲು ಈ ಯೋಜನೆಗಳ ಅನುಷ್ಠಾನ. ಹೆಚ್ಚು ಶಾಸಕರನ್ನ ಗೆಲ್ಲಿಸಿದ್ದಕ್ಕೆ ಕೃತಜ್ಞತೆ ತಿಳಿಸಿದ ಡಿಕೆ ಶಿವಕುಮಾರ್. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿದರು. ತುಮಕೂರು ಜನತೆಯ ಋಣ ತೀರಿಸಲು ಇಷ್ಟು ದೊಡ್ಡ ಮಟ್ಟದ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ತುಮಕೂರು ಎರಡನೇ ಬೆಂಗಳೂರು ಆಗುವಲ್ಲಿ ಸಂಶಯವಿಲ್ಲ. ಕೈಗಾರಿಕೆ, ವಿದ್ಯಾಕ್ಷೇತ್ರ, ನಗರ ಅಭಿವೃದ್ಧಿ ಮಾಡುವಲ್ಲಿ ತುಮಕೂರು ಮುಂಚೂಣಿಯಲ್ಲಿದೆ. ದೇವರು ನಮಗೆ ಕೊಟ್ಟಿರುವ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತೇವೆ. ಎತ್ತಿನಹೊಳೆ ಯೋಜನೆ ಆದಷ್ಟು ಬೇಗ ಮುಗಿಯುವ ಸಾಧ್ಯತೆ ಇದೆ. ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಹಿಳೆಯರೇ ನಮ್ಮ ಯೋಜನೆ ಸೂಕ್ತವಾದ ಅನುಷ್ಠಾನಗೊಂಡಿದೆ ಎಂಬುದಕ್ಕೆ ಸಾಕ್ಷಿಯಾಗಿದೆ.
ಎಲ್ಲಾ ಮಂತ್ರಿಗಳು ಇಂದು ಜಿಲ್ಲೆಗೆ ಆಗಮಿಸಿದ್ದಾರೆ. ಅತಿ ಹೆಚ್ಚು ಶಾಸಕರನ್ನ ನೀಡಿದ್ದಕ್ಕಾಗಿ ನಿಮ್ಮ ಋಣ ತೀರಿಸಲು ನಾವು ಬದ್ಧರಿದ್ದೇವೆ ಎಂದರು. ನನ್ನ ದೃಷ್ಟಿ ಈ ತುಮಕೂರು ಜಿಲ್ಲೆ ಎರಡನೇ ಬೆಂಗಳೂರಾಗಿ ಪರಿವರ್ತನೆ ಆಗ್ತದೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಮೂಡ್ತಾ ಇದೆ. ಏಕೆಂದ್ರೆ ನಾನು ಇಲ್ಲಿ ಗಮನಿಸಿದ್ದೇನೆ, ಇಂಥ ಒಂದು ಮಟ್ಟವಾದಂಥ ಪ್ರದೇಶ, ಇಲ್ಲಿಯ ಸಂಸ್ಕೃತಿ, ಇಲ್ಲಿ ಜನ, ಇಲ್ಲಿ ನೆಲ, ಇದಕ್ಕೆ ತಂದೇ ಆದಂಥ ಒಂದು ಶಕ್ತಿ ಇದೆ. ಬೆಂಗಳೂರಿಗೆ ಜನವನ್ನು ನಾವು ನಿಯಂತ್ರಣ ಮಾಡಬೇಕು ಅನ್ನೋದಾದರೆ ಈ ತುಮಕೂರು ನಗರವನ್ನು, ಈ ತುಮಕೂರು ಜಿಲ್ಲೆಗೆ ಕರ್ನಾಟಕ ಸರ್ಕಾರ ಮುಂದಕ್ಕೆ 50 ವರ್ಷಕ್ಕೆ ಹೊಸ ಬೆಂಗಳೂರನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದು ನನಗೆ ಒಂದು ನಂಬಿಕೆ. ನಾನು ಬೆಂಗಳೂರು ನಗರದ ಸಚಿವನಾಗಿ ಯಾವ ರೀತಿ ಬೆಂಗಳೂರಿಗೆ ನಾವು ಜನರನ್ನು ಬರೋದನ್ನು ತಪ್ಪಿಸ್ಬೇಕು ಅನ್ನೋದನ್ನು ಅನೇಕ ಚರ್ಚೆಗೆ ಬಂದಾಗ, ಯಾವ ಕಡೆ ನಾನು ಬೆಂಗಳೂರನ್ನು ಬೆಳೆಸಬೇಕು ಅನ್ನೋದು ಆಲೋಚನೆ ಬಂದಾಗ, ರಾಮನಗರ, ಚನ್ನಪಟ್ಟಣ, ಏನು ನಮ್ಮ ನಿರ್ಮಂಗಲ, ದೊಡ್ಡಬಳ್ಳಾಪುರ, ಅದಾದ ಮೇಲೆ ಮುಂದಕ್ಕೆ ಬಹಳ ದೊಡ್ಡ ಯೋಜನೆ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿರ್ಬೋದು, ನಗರವನ್ನು ಬೆಳೆಸುವಂಥದ್ದಿರ್ಬೋದು. ಇವತ್ತು ಬೆಂಗಳೂರು ನಗರ ಬಿಟ್ಟು ಪರ್ಯಾಯವಾಗಿ ಈಗ ತುಮಕೂರನ್ನು ನಾವು ಆಲೋಚನೆ ಮಾಡಬೇಕು. ಹಿಂದೆ ಬಸವರಾಜರು ನಿಮ್ಮ ಸಂಸದ ಸದಸ್ಯರು. ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತುಮಕೂರು ಮತ್ತು ತುಮಕೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಜೊತೆ ಹಲವು ರಾಜಕೀಯ ಗಣ್ಯರು ಆಗಮಿಸಿದ್ದು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಪ್ರವೀಣ್, ಅಮೋಕ್ ಟಿವಿ, ತುಮಕೂರು.